ಸ್ನೇಹಿತರೆ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪವನ್ ರಾಜ್ಯದಲ್ಲಿ ಅನ್ಲಾಕ್ ಟೂ ಪಾಯಿಂಟ್ ಸೊನ್ನೆ ಜಾರಿಗೆ ಆಗಿದೆ ನಾಳೆಯಿಂದ ಲಾಕ್ಡೌನ್ ಇರುವುದಿಲ್ಲ ಇದೇ ರೀತಿಯಾಗಿ ರೈತರಿಗೆ ಹತ್ತು ಸಾವಿರ ಬೆಂಬಲ ಬೆಲೆ ನೀಡಿ ಎಂದು ಸರ್ಕಾರಕ್ಕೆ ಮನವಿ ಬಿ ಕೆಎಸ್ಆರ್ಟಿಸಿ ಕೆ ಎಸ್ ಆರ್ ಟಿ ಸಿ ಸೇರಿದಂತೆ ನಾಳೆಯಿಂದ ಬಸ್ ಸಂಚಾರ ಆರಂಭ ಇದೇ ರೀತಿ ಮುಖದ ಮಾಹಿತಿಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ಗೆಳೆಯರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಣ್ಣ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಎಲ್ಲ ಮುಖದ ಮಾಹಿತಿ ನೀವು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ವಾಟ್ಸಪ್ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಕೂಡ ಮಾಡಿ ಗೆಳೆಯರೇ ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ನಾಳೆಯಿಂದ ಅಂದರೆ ಜೂನ್ ಇಪ್ಪತ್ತೊಂದರಿಂದ ಎರಡನೇ ಹಂತದ ಅನ್ಲಾಕ್ ಆಗಲಿದೆ ಕೊರೋನಾ ಸೋಂಕಿನ ಪಾಸಿಟಿವ್ ಪ್ರಮಾಣ ಶೇಕಡ ಇದಕ್ಕಿಂತ ಕಡಿಮೆ ಇರುವ ಕಾರಣ ಕರ್ನಾಟಕದಲ್ಲಿ ಹದಿನಾರು ಜಿಲ್ಲೆಗಳಿಗೆ ಸಿಎಂ ಯಡಿಯೂರಪ್ಪ ಅವರು ಅನ್ಲಾಕ್ ಅನ್ನ ಘೋಷಣೆ ಮಾಡಿದ್ದಾರೆ ಲಾಕ್ಡೌನ್ ಸಡಿಲಿಕೆ ಮಾಡುವ ಸಂಬಂಧ ಕುರಿತು ಶನಿವಾರ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರೊಂದಿಗೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ಮತ್ತು ಶೇಕಡ ಐದು ಪರ್ಸೆಂಟ್ ಕಡಿಮೆ ಇರುವ ಒಂದು ಪಾಸಿಟಿವ್ ದರ ಇರುವ ಹದಿನಾರು ಜಿಲ್ಲೆಗಳಿಗೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಬೆಳಗಾವಿ ಮಂಡ್ಯ ತುಮಕೂರು ಬಾಗಲಕೋಟೆ ಗುಲ್ಬರ್ಗಾ ಕೊಪ್ಪಳ ಚಿಕ್ಕಬಳ್ಳಾಪುರ ಗದಗ ಬೆಂಗಳೂರು ಕೋಲಾರ ರಾಯಚೂರು ಹಾವೇರಿ ರಾಮನಗರ ಮತ್ತು ಯಾದಗಿರಿ ಬೀದರ್ ಸೇರಿದಂತೆ ಈ ಒಂದು ಎಲ್ಲ ಜಿಲ್ಲೆಗಳನ್ನು ಅನ್ಲಾಕ್ ಘೋಷಣೆ ಮಾಡಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ಈ ಒಂದು ಓರ್ವರಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಅಂತ ಹೇಳಿ ಇನ್ನು ಉಳಿದ ಹದಿಮೂರು ಜಿಲ್ಲೆಗಳಲ್ಲಿ ಯಥಾಸ್ಥಿತಿ ಲಾಕ್ಡೌನ್ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ ಮೈಸೂರಿನಲ್ಲಿಯೂ ಕೂಡ ಲಾಕ್ಡೌನ್ ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ ಗೆಳೆಯರೆ ಹಾಸನ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಾಮರಾಜನಗರ ಚಿಕ್ಕಮಗಳೂರು ಬೆಂಗಳೂರು ಗ್ರಾಮಾಂತರ ದಾವಣಗೆರೆ ಕೊಡಗು ಧಾರವಾಡ ಬಳ್ಳಾರಿ ಚಿತ್ರದುರ್ಗ ವಿಜಯಪುರ ಜಿಲ್ಲೆಗಳಲ್ಲಿ ಹಿಂದಿನ ಸಡಿಲಿಕೆಯೊಂದಿಗೆ ಮತ್ತೆ ಈಗ ಲಾಕ್ಡೌನ್ ಮುಂದುವರೆಯಲಿದೆ ಗೆಳೆರೆ ಇದೆಲ್ಲ ಮಾಹಿತಿಯಾಗಿತ್ತು ಶೇಕಡಾ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಪಾಸಿಟಿವ್ ದರ ಇರುವ ಕಾರಣ ಮೈಸೂರು ಜಿಲ್ಲೆಯಲ್ಲಿ ಯಥಾಸ್ಥಿತಿ ಲಾಕ್ಡೌನ್ ಮುಂದುವರಿಸಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಇನ್ನು ಇದೇ ರೀತಿಯಾಗಿ ನಾಳೆಯಿಂದ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಬಸ್ ಬಸ್ಗೆ ಸಂಚಾರಕ್ಕೂ ಕೂಡ ಅನುಮತಿ ನೀಡಲಾಗಿದೆ ಹೌದು ಗೆಳೆಯರೆ ನಾಳೆಯಿಂದ ಬಸ್ಗಳನ್ನು ರಸ್ತೆಗಿಳಿಸಲು ಬಿಎಂಟಿಸಿ ಮತ್ತು ಕರ್ನಾಟಕ ಸರ್ಕಾರ ಸಿದ್ಧತೆ ನಡೆಸಿದೆ ಮತ್ತು ಇದೇ ರೀತಿಯಾಗಿ ಮೈಸೂರು ಜಿಲ್ಲೆಯನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಗಳಲ್ಲಿ ಕೆ ಎಸ್ ಆರ್ ಬಸ್ ಸೇವೆ ಆರಂಭವಾಗಲಿದ್ದು ಮೊದಲ ಹಂತದಲ್ಲಿ ಮೂರು ಸಾವಿರ ಬಸ್ಗಳು ಸಂಚರಿಸಲಿವೆ ಎಂದು ಹೇಳಿದ್ದಾರೆ ಪ್ರಯಾಣಿಕರು ಕೋವಿಡ್ ನೈನ್ಟೀನ್ ತಡೆ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಕೆ ಎಸ್ ಆರ್ ನೀಡಿದ್ದಾರೆ ಮತ್ತು ಆದರೆ ಅಂತರ ರಾಜ್ಯಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸೇವೆ ಸದ್ಯ ಲಭ್ಯವಿರುವುದಿಲ್ಲ ಹೌದು ಗೆಳೆಯರೆ ಮುಂದಿನ ದಿನಗಳಲ್ಲಿ ಅಂತರಾಜ್ಯ ಬಸ್ ಸಂಚಾರದ ಕುರಿತು ಕೂಡ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಇವತ್ತಿನ ಒಂದು ಸಭೆಯಲ್ಲಿ ನಿರ್ಧರಿಸಿದ್ದಾರೆ ಗೆಳೆಯರೆ ನಿಮ್ಮ ಪ್ರಕಾರ ನಿಮ್ಮ ಊರಿನಲ್ಲಿ ಲಾಕ್ಡೌನ್ ಇದೆಯೋ ಇಲ್ಲವೋ ಲಾಕ್ಡೌನ್ ಇನ್ನೂ ಇರಬೇಕಾಗಿತ್ತು ಅಥವಾ ಈಗಲೇ ಲಾಕ್ಡೌನ್ ಮುಗಿದಿದ್ದು ಒಳ್ಳೆಯದು ಕೆಟ್ಟದೋ ಎಂಬುದನ್ನು ಕೂಡ ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳು ಬಹಳ ಮುಖ್ಯ ಗೆಳೆಯರೆ ಇನ್ನು ಮತ್ತೊಂದು ಮುಖದ ಮಾಹಿತಿ ಬರ್ತಾ ಇದೆ ರೈತರಿಗೆ ತೊಗರಿ ಬೆಳೆಯುವ ರೈತರಿಗೆ ಒಂದು ಗುಡ್ ನ್ಯೂಸ್ ಹೌದು ಗೆಳೆಯರೆ ತೊಗರಿಗೆ ಹತ್ತು ಸಾವಿರ ಬೆಂಬಲ ಬೆಲೆ ಘೋಷಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಹೌದು ಕೇಂದ್ರ ಸರ್ಕಾರದ ಪ್ರತಿ ಕ್ವಿಂಟಲ್ ತೊಗರಿಗೆ ಹತ್ತು ಸಾವಿರ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಜಿ ಶಾಸಕರಾದ ಬಿಆರ್ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ ಶನಿವಾರ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಇವರು ಕೇಂದ್ರ ಸರ್ಕಾರ ಈಚೆಗೆ ತೊಗರಿ ಸೇರಿದಂತೆ ಹದಿನಾಲ್ಕು ಮುಂಗಾರು ಬೆಳೆಗಳಿಗೆ ಘೋಷಿಸಿರುವ ಬೆಂಬಲ ಬೆಲೆ ಅವೈಜ್ಞಾನಿಕವಾಗಿದೆ ಎಂದು ಹೇಳಿದ್ದು ಈ ಒಂದು ಅವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ಬೆಲೆ ಘೋಷಿಸಿದ್ದು ವಾಪಸ್ ಪಡೆಯಬೇಕು ಎಂದು ಒತ್ತಾಯಿಸಿದ್ದಾರೆ ಗೆಳೆಯರೆ ತೊಗರಿಗೆ ಹತ್ತು ಸಾವಿರ ಬೆಂಬಲ ಬೆಲೆ ನೀಡಿ ಎಂದು ಸರ್ಕಾರಕ್ಕೆ ಮನವಿ ಕೂಡ ಮಾಡಲಾಗಿದೆ ಹೌದು ಗೆಳೆಯರೆ ಏಕೆಂದರೆ ರಾಯಚೂರಿನ ಒಂದು ಕೃಷಿ ವಿಶ್ವವಿದ್ಯಾಲಯದ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಪ್ರಕಾರ ಅದರ ಒಂದು ಆಧಾರದಂತೆ ಪ್ರತಿ ಎಕರೆ ತೊಗರಿ ಬೆಳೆಯಲು ಕನಿಷ್ಠ ಎಲ್ಲಿನವೆಂದರು ಇಪ್ಪತ್ನಾಲ್ಕು ಸಾವಿರ ವೆಚ್ಚವಾಗಲಿದೆ ಹೌದು ಗೆಳೆಯರೆ ಪ್ರತಿ ಎಕರೆಗೆ ಇಪ್ಪತ್ನಾಲ್ಕು ಸಾವಿರ ವೆಚ್ಚವಾಗಲಿದ್ದು ಈ ರೀತಿಯಾಗಿ ಮೂರು ಪಾಯಿಂಟ್ ಹದಿನಾರು ಕ್ವಿಂಟಲ್ ಇಳುವರಿ ಇರುತ್ತದೆ ಸದ್ಯದ ಒಂದು ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರದ ಮುನ್ನೂರು ಬೆಂಬಲ ಬೆಳೆ ಘೋಷಿಸಿದೆ ಇದರಿಂದ ರೈತರಿಗೆ ಯಾವುದೇ ಒಂದು ಲಾಭ ಸಿಗುವುದಿಲ್ಲ ಇದರಿಂದ ರೈತರಿಗೆ ಖರ್ಚು ಮಾಡಿದ ಒಂದು ವೆಚ್ಚ ಮಾಡಿದ ಹಣವೂ ಕೂಡ ಸಿಗದಂತಾಗುತ್ತದೆ ಎಂದು ತಿಳಿಸಿದ್ದಾರೆ ಇನ್ನು ಇದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದ ಮಾಹಿತಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ತಲುಪಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಹೌದು ಗೆಳೆಯರಿ ಬೀದರ್ ಜಿಲ್ಲೆಯಿಂದ ಈ ಒಂದು ಮಾಹಿತಿ ಬಂದಿದೆ ಮುಂಗಾರು ಹಂಗಾಮಿನ ಬೆಳೆಯಲ್ಲಿ ಖಾತ್ರಿ ಬೆಳೆ ಎಂದೇ ಖ್ಯಾತಿಯಾಗಿರುವ ಸೋಯಾ ಬೀಜದ ಕೊರತೆ ಈಗ ಕಾಡುತ್ತಿದೆ ರೈತರಿಗೆ ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕು ಸೋಯಾ ವಿತರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಬೀದರ್ ಜಿಲ್ಲೆಯ ಮಾಜಿ ಶಾಸಕರಾದ ಅಶೋಕ್ ಕೇಣಿ ಅವರು ಈಗ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಗೆಳೆಯರಿ ಜಿಲ್ಲೆಯಲ್ಲಿ ಉತ್ತಮ ಬೆಳೆಯಾಗಿದೆ ಮತ್ತು ಕರ್ನಾಟಕದಲ್ಲಿ ಕೂಡ ಹಲವಾರು ರೈತರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗುವ ಒಂದು ಉತ್ಸಾಹದಲ್ಲಿದ್ದು ರೈತರು ಬೀಜಕ್ಕಾಗಿ ಪರದಾಡುತ್ತಿದ್ದಾರೆ ವಿಳಂಬ ಮಾಡದೆ ಸರ್ಕಾರ ಬೀಜ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಗೆಳೆಯರೆ ನೀವು ಕೂಡ ಏನಾದರೂ ರೈತರಾಗಿ ಈ ಒಂದು ಬೆಳೆಗಳನ್ನು ಬೆಳೆಯುತ್ತಿದ್ದರೆ ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿಡಿಯೋ ಕೂಡ ಹೋಗಿ ನೋಡಿ